ಚುನಾವಣಾ ರಾಜಕಾರಣ ಸೈದ್ಧಾಂತಿಕ ಸಾರವನ್ನ ಕುಂದಿಸಿ ನೀರು ನೀರಾಗಿಸ್ತಾ ಇದೆ. ಭ್ರಷ್ಟಗೊಳಿಸುವ ರಾಜಕಾರಣದ ಗುಣ ನನ್ನನ್ನು ಭಯಪಡಿಸುತ್ತೆ. ರಾಜಕಾರಣದಿಂದ ದೂರ ಉಳಿದ್ರೆ ನನ್ನ ಸಮುದಾಯದ ಒಳಿತಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸನ ಮಾಡಬಲ್ಲೆ, ಖುದ್ದು ಚುನಾವಣೆಗೆ ನಿಲ್ಲಲಾರೆ, ಸರಿಯಾದ ಜನರನ್ನ ಬೆಂಬಲಿಸ್ತೇನೆ ಎಂಬ ಅವರ ನಿಲುವು 2019 ಬದಲಾಯಿತು. ಚುನಾವಣೆ ಹಾದಿ ತುಳಿದು ಗೆದ್ರು. ನಮಸ್ಕಾರ, ನಾನು ಸಪ್ನ. ಅವು 2017 ದಿನಗಳು. ದೇಶದ ಭದ್ರತೆಗೆ ಅಪಾಯಕಾರಿ ಎಂಬ ಹಣೆಪಟ್ಟಿ ಹಚ್ಚಿ ಯುವ ದಲಿತ ತಲೆಯಾಳುವನ್ನ ಉತ್ತರ ಪ್ರದೇಶದ ಯೋಗಿ ಸರ್ಕಾರ 15 ಜೈಲಿನಲ್ಲಿಟ್ಟಿತು. ಆತನ ಹೆಸರು ಚಂದ್ರಶೇಖರ್ ಆಜಾದ್ ಅಲಿಯಾಸ್ ರಾವಣ. ಈತನ ತಮ್ಮನ ಹೆಸರು ಭಗತ್ ಸಿಂಗ್. ಪಶ್ಚಿಮಿ ಉತ್ತರ ಪ್ರದೇಶದ ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಎಂಬ ದಲಿತ ಸಂಘಟನೆಯ ಸ್ಥಾಪಕ. ಚಮ್ಮಾರ ಅಸ್ಮಿತೆಯನ್ನ ಢಾಳಾಗಿ ಧರಿಸಿದವರು. ದಲಿತರ ಮೇಲಿನ ಅತ್ಯಾಚಾರಗಳ ವಿರುದ್ಧ ಪ್ರತಿಭಟನೆಗಳನ್ನ ಸಂಘಟಿಸಿದವರು. ಅಂಬೇಡ್ಕರ್ ಪ್ರತಿಮೆ ಮೇಲೆ ಬುಲ್ಡೋಜರ್ ಹರಿಸುವುದಕ್ಕೆ ಅಡ್ಡ ನಿಂತವರು. ದಲಿತ ಮುಸ್ಲಿಂ ಒಗ್ಗಟ್ಟಿಗೆ ದುಡಿತಾ ಇರೋರು. 37 ಹರಿಯದ ಈ ಯುವಕ ಆಜಾದ್ ಸಮಾಜ್ ಪಾರ್ಟಿಯನ್ನ ಸ್ಥಾಪನೆ ಮಾಡಿ ಮೊನ್ನೆ ನಗೀನಾ ಕ್ಷೇತ್ರದಿಂದ ಲೋಕಸಭೆಯನ್ನ ಪ್ರವೇಶ ಮಾಡಿದ್ದಾರೆ. ಬಿಎಸ್ಪಿ ಭದ್ರಕೋಟೆ ನಗೀನಾ 1.5 ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಸಹಾರಾಪುರ ಸೀಮೆಯಲ್ಲಿ ದಲಿತರ ಮೇಲೆ ರಜಪೂತರು ನಡೆಸಿದ ದಾಳಿಯ ವಿರುದ್ಧದ ಆಂದೋಲನದ ನಾಯಕತ್ವವನ್ನ ಚಂದ್ರಶೇಖರ್ ಆಜಾದ್ ಅವರು ವಹಿಸಿದ್ರು. ಜೈ ಗ್ರೇಟ್ ರಜಪೂತಾನಾ ಘೋಷಣೆಗೆ ಪ್ರತಿಯಾಗಿ ಜೈ ಗ್ರೇಟ್ ಚಮ್ಮಾರ ಪ್ರತಿರೋಧ ಎಬ್ಬಿಸಿದ್ರು. ಸಹಾರಾಪುರ ಸನಿಹದ ಶಬ್ಬೀರ್ಪುರ ಗ್ರಾಮದ ರಜಪೂತರು ರಾಣಾ ಪ್ರತಾಪ ಉತ್ಸವದ ಮೆರವಣಿಗೆ ತೆಗೆದಿದ್ರು. ಮೆರವಣಿಗೆ ದಲಿತ ವಸತಿ ಪ್ರದೇಶಗಳನ್ನ ಹಾಯತಿರಲಿತ್ತು. ಕಿವಿ ಗಡಚಿಕ್ಕುವ ಡಿಜೆ ಸಂಗೀತದ ಅಬ್ಬರವನ್ನ ತಗ್ಗಿಸಬೇಕೆಂಬ ದಲಿತರ ಮನವಿಗೆ ಬೆಲೆನೇ ಸಿಗಲಿಲ್ಲ. ಪೊಲೀಸ್ ಮಧ್ಯಪ್ರವೇಶದ ನಂತರ ಸಂಗೀತದ ಅಬ್ಬರ ಅಡಗಿತು. ಅವಮಾನ ಅಂತ ಬಗೆದ ರಜಪೂತರು ತಲವಾರುಗಳು, ಬಂದೂಕುಗಳು, ಕಲ್ಲುಗಳನ್ನು ಹಿಡಿದು ದಲಿತರ ಮನೆಗಳ ಮೇಲೆ ದಾಳಿ ನಡೆಸಿದ್ರು. ಅಂಬೇಡ್ಕರ್ ಪ್ರತಿಮೆ ಭಗ್ನ ಆಯಿತು. ಸಂತ ರವಿದಾಸರ ದೇವಾಲಯಕ್ಕೆ ನುಗ್ಗಿ ಪ್ರತಿಮೆ ಉರುಳಿಸಿ ಮೂತ್ರ ವಿಸರ್ಜನೆ ಮಾಡಿದ್ರು. ಮನೆಗಳಿಗೆ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟರು. ಅಂಬೇಡ್ಕರ್ ಪಟಗಳು, ಪುಸ್ತಕಗಳು, ಒಲೆ ಮೇಲಿನ ಅಡುಗೆ ಕಾಳು ಕಡ್ಡಿಗಳು, ಮೋಟಾರ್ ಸೈಕಲ್, ಟಿವಿ ಸೆಟ್ಟುಗಳನ್ನು ಸುಟ್ಟು ಹಾಕಿದ್ರು. ನಗ ನಾಣ್ಯಗಳನ್ನ ದೋಚಿದ್ರು. ಪಾತ್ರೆ ಪಗಡಗಳನ್ನು ಕೂಡ ಬಿಡದೆ ಕೊಚ್ಚಿ ಹಾಕಿದ್ರು. ಅಡ್ಡ ಬಂದವರ ಮೇಲೆ ತಲವಾರುಗಳನ್ನ ಬೀಸಿದ್ರು. ಬಂದೂಕಿನ ಗುಂಡುಗಳು ಸಿಡಿದುವು ಕೂಡ. ಮೂಕ ಜಾನುವಾರುಗಳನ್ನ ಕೂಡ ಬಿಡದೆ ಥಳಿಸಿದ್ರು. ಹೆಣ್ಣು ಮಕ್ಕಳ ಬಟ್ಟೆ ಹರಿದ್ರು. ಸ್ತನ ಕತ್ತರಿಸೋ ಪ್ರಯತ್ನಗಳಲ್ಲಿ ಗಾಯಗೊಂಡವರ ಗಾಯಗಳು ಇನ್ನೂ ಹಸಿ ಹಸಿ. ಹಲ್ಲೆಕೋರರಿಂದ ರಕ್ಷಿಸೋದಕ್ಕೆ ಮಕ್ಕಳನ್ನ ಮಂಚದೊಳಗೆ ಮುಚ್ಚಿಡಲಾಯಿತು. ದಾಳಿಕೋರರಿಗೆ ಪೊಲೀಸರ ಸಂಪೂರ್ಣ ಸಹಕಾರ ಇತ್ತು. ಅಂಬೇಡ್ಕರ್ಗೆ ಧಿಕ್ಕಾರ, ಜೈ ಶ್ರೀರಾಮ್, ಜೈ ರಾಣಾ ಪ್ರತಾಪ್ ಘೋಷಣೆಗಳು ಮೊಳಗಿದ್ವು. ದಲಿತ ಹೆಣ್ಣು ಮಕ್ಕಳನ್ನ ಬೆದರಿಸಿ ಅವರಿಂದ ಜೈ ಭೋಲೋ ರಜಪೂತಾನಾ ಘೋಷಣೆ ಕೂಗಿಸಲಾಯಿತು. ಕೊಳವೆ ಬಾವಿಗಳ ಹ್ಯಾಂಡ್ ಪಂಪುಗಳನ್ನು ಕಡಿದು ಹಾಕಲಾಯಿತು. ಹಲ್ಲೆಕೋರರ ಮೇಲೆ FIR ದಾಖಲಿಸಿ ಕ್ರಮ ಜರುಗಿಸಬೇಕೆಂಬ ದಲಿತರ ಆಗ್ರಹಕ್ಕೆ ಜಿಲ್ಲಾಡಳಿತ ಸಂಪೂರ್ಣ ಕಿವುಡಾಯಿತು. ಭೀಮ್ ಆರ್ಮಿಯ ಮುಂದಾಳತ್ವದಲ್ಲಿ ನಡೆದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿತು. ರಜಪೂತ್ ದಲಿತ ಯುವಕರಿಬ್ಬರು ಮಡಿದಿದ್ರು. ತಮ್ಮ ಬಿಡುಗಡೆಗೆ ಮಾಯಾವತಿ ರಾಜಕೀಯ ಒತ್ತಡ ಹೇರಲಿಲ್ಲ ಎಂಬ ಕುರಿತು ಬೇಸರ ಇದೆಯೇ ಎಂಬ ಪ್ರಶ್ನೆಗೆ ಚಾಕಚಕ್ಯತೆಯ ಉತ್ತರ ನೀಡಿದ್ರು. ಸಾಮಾಜಿಕ ಒತ್ತಡವನ್ನ ಮಾತ್ರವೇ ನಾನು ಬಲ್ಲೆ, ರಾಜಕೀಯ ಒತ್ತಡ ನನಗೆ ಗೊತ್ತಿಲ್ಲ. ಚಂದ್ರಶೇಖರ್ ಮತ್ತು ಭೀಮ್ ಆರ್ಮಿಯನ್ನ ಮಾಯಾವತಿಯವರು ಬಿಜೆಪಿಯ ಬಿ ಟೀಮ್ ಅಂತ ಜರ್ದಿದ್ದೂ ಉಂಟು. ಈ ಟೀಕೆಯಿಂದ ಚಂದ್ರಶೇಖರ್ ವಿಚಲಿತರಾಗಲಿಲ್ಲ. ಕಾಲ ಕೆಳಗಿನ ಹಾದಿಯ ನಿಜ ನೋಟವನ್ನ ಕಳೆದುಕೊಂಡಿಲ್ಲ. ಬುವಾಜಿಯನ್ನ ಅಂದ್ರೆ ತಂದೆ ಅಥವಾ ತಾಯಿಯ ಸಹೋದರಿಯ, ಹಿಂದಿಯಲ್ಲಿ ಬುವಾ ಅಥವಾ ಬುವಾಜಿ ಅಂತ ಕರೀತಾರೆ, ಬುವಾಜಿಯನ್ನ ಬೆಂಬಲಿಸದೆ ಹೋದ್ರೆ ಭೀಮ್ ಆರ್ಮಿಗೆ ಅರ್ಥವೇ ಇಲ್ಲ. ಕಾಂಚೀರಾಮ್ ಸಾಹೇಬರೊಂದಿಗೆ ಮತ್ತು ಅವರು ತೀರಿಕೊಂಡ ನಂತರನೂ ಆಕೆ ದಲಿತ ಸಮುದಾಯಗಳಿಗಾಗಿ ಬಹುವಾಗಿ ಕಷ್ಟಪಟ್ಟಿದ್ದಾರೆ. ಜನರ ನೈತಿಕ ಸ್ಥೈರ್ಯವನ್ನ ಹೆಚ್ಚಿಸೋದಕ್ಕೆ, ಅವರಿಗೆ ಓದು ಬರಹ ಕಲಿಸಿ ಸಬಲರಾಗಿಸೋದಕ್ಕೆ, ಸಮಾಜವನ್ನ ಕಟ್ಟೋದಕ್ಕೆ ಶ್ರಮಿಸೋದು ಇದೀಗ ನಮ್ಮ ಸರದಿ. ಆಕೆ ಚುನಾವಣಾ ರಾಜಕಾರಣ ಮುಂದುವರಿಸಲಿ, ನಮ್ಮಿಬ್ಬರದು ಒಂದೇ ರಕ್ತ. ಆಕೆಗೆ ನನ್ನ ಮೇಲೆ ದೂರುಗಳಿದ್ದಾವು, ಆದರೆ ನನಗೆ ಯಾವುದೇ ಮುನಿಸೂ ಇಲ್ಲ. ನಮ್ಮ ಭೂವಾ ಕುರಿತು ಕೆಟ್ಟ ಮಾತನಾಡೋ ಸಂಸ್ಕಾರ ನನ್ನದಲ್ಲ. ಬಿಜೆಪಿಯ ಸೋಲು ನಮ್ಮ ಸಮಾನ ಗುರಿ. ಬಿಜೆಪಿಯನ್ನ ಸೋಲಿಸಿದ ನಂತರ ಭೀಮ್ ಆರ್ಮಿ ಮತ್ತು BSP ಒಂದಾಗಲಿವೆ ಎಂಬ ಪ್ರಶ್ನೆಗೆ ಅವರ ಉತ್ತರ ಸ್ಪಷ್ಟ. ನನ್ನ ದಾರಿ ಬಹುಜನರದು. ಸರ್ವ ಜನರ ರಾಜಕಾರಣಕ್ಕೆ ಬುವಾಜಿ ಧುಮುಕಬಹುದು, ಆದರೆ ನನ್ನ ಹಾದಿ ಬದಲಾಗುವುದಿಲ್ಲ ಅಂತ ಅಂದಿದ್ರು.
ಚುನಾವಣಾ ರಾಜಕಾರಣ ಸೈದ್ಧಾಂತಿಕ ಸಾರವನ್ನ ಕುಂದಿಸಿ ನೀರು ನೀರಾಗಿಸ್ತಾ ಇದೆ. ಭ್ರಷ್ಟಗೊಳಿಸುವ ರಾಜಕಾರಣದ ಗುಣ ನನ್ನನ್ನ ಭಯಪಡಿಸುತ್ತೆ. ರಾಜಕಾರಣದಿಂದ ದೂರ ಉಳಿದ್ರೆ ನನ್ನ ಸಮುದಾಯದ ಒಳಿತಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸನ ಮಾಡಬಲ್ಲೆ, ಖುದ್ದು ಚುನಾವಣೆಗೆ ನಿಲ್ಲಲಾರೆ, ಸರಿಯಾದ ಜನರನ್ನ ಬೆಂಬಲಿಸ್ತೇನೆ ಎಂಬ ಅವರ ನಿಲುವು 2019 ಬದಲಾಯಿತು. ಚುನಾವಣೆ ಹಾದಿ ತುಳಿದು ಗೆದ್ರು. ಧರ್ಮದ ಹೆಸರಿನಲ್ಲಿ ಸಮಾಜವನ್ನ ತಪ್ಪುದಾರಿಗೆ ಎಳೆಯಲಾಗ್ತಾ ಇದೆ. ಈ ಧಾರ್ಮಿಕ ಕಥಾನಕದ ಬಲೆಗೆ ಬೀಳದೆ ಹೋಗಿದ್ರೆ ದಲಿತರಿಗೆ ತಮ್ಮ ಶಕ್ತಿಯ ಅರಿವು ಆಗಿರ್ತಿತ್ತು. ಆಂದೋಲನಗಳು ನಾಯಕರನ್ನ ಹುಟ್ಟಿಸ್ತವೆ ಅಷ್ಟೇ, ಆದರೆ ನಮ್ಮ ಗುರಿ ಶೋಷಿತ ಜನರಿಗೆ ಶಕ್ತಿ ತುಂಬುವುದು ಎನ್ನುವ ಆಜಾದ್ ಉತ್ತರದಲ್ಲಿ ಹೊಸ ಚಿಂತನೆಯನ್ನು ಗುರುತಿಸಬಹುದು. ಅತ್ಯಂತ ಪ್ರಭಾವಿಯಾಗಿ ಹೊರಹೊಮ್ಮಿದ್ರು ಅಲ್ಪಾಯು ಆಗಿದ್ದ ಮಹಾರಾಷ್ಟ್ರದ ದಲಿತ ಫ್ಯಾಂಥರ್ ಪಕ್ಷದ ನಂತರ ಮತ್ತೊಂದು ಆಕ್ರಮಣಕಾರಿ ಸಂಘಟನೆಯನ್ನ ಭೀಮ್ ಆರ್ಮಿಯ ಹುಟ್ಟಿನ ತನಕ ರಾಜಕಾರಣ ಕಂಡಿರಲಿಲ್ಲ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.